ಈ ಜಿಜೋಬಿ ರಿಸಲ್ಟ್ನ ಹೆಂಗ್ ಹುಡ್ಕೋದು ಅಂತ ನಾನು ನಿಮಗೆ ಹೇಳ್ಕೊಂಡು ಕೊಡ್ಬೇಕಮ್ಮ. ನೀವೆಲ್ಲ ಚಿಂಟು ತರ ಆಲ್ರೆಡಿ ಕೋಡಿಂಗ್ ಮಾಡ್ತಾ ಇರ್ತೀರ, ವೆಬ್ಸೈಟ್ ಗಳನ್ನ ಮಾಡ್ತಾ ಇರ್ತೀರ, ಈ ರಿಸಲ್ಟ್ ನ ನೋಡೋದೆಲ್ಲ ಯಾವ ಮೂಲೆ ಅಲ್ವಾ? ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ ಸಾಗರ್, ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ವಿತ್ ಎಕ್ಸ್ಟ್ರಾ ಜೋಶ್. ಯಾಕಂತಂದ್ರೆ ರಿಸಲ್ಟ್, ಸೆಕೆಂಡ್ ಇಯರ್ ಹುಡುಗರದು ರಿಸಲ್ಟ್, ಸೆಕೆಂಡ್ ಪಿ ಯು ರಿಸಲ್ಟ್. ಯಾನ್ ಮ್ಯಾಮ್, ಎಸ್ ಎಸ್ ಎಲ್ ಸಿ ಬಗ್ಗೆ ಮಾತ್ರ ವಿಡಿಯೋ ಮಾಡ್ತೀಯಾ, ಸೆಕೆಂಡ್ ಪಿ ಯು ಮಾಡಲ್ವಾ, ನಾವೇ ನಿಮ್ ಚಾನಲ್ ನೋಡೋದೇ ಇಲ್ವಾ ಅಂತ ಸುಮಾರು ಜನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರೆ. ಸೆಕೆಂಡ್ ಇಯರ್ ಹುಡುಗರು ಸುಮಾರು ಜನ ಇದ್ದೀರಾ ನಮ್ಮ ಚಾನಲ್ಲಿ, ಎಸ್ ಎಸ್ ಎಲ್ ಸಿ ಹುಡುಗರು ಕೂಡ ಸಿಕ್ಕಾಪಡೆ ಜನ ಇದ್ದೀರಾ. ಅದಕ್ಕೋಸ್ಕರ ಅದನ್ನ ಮಾಡಿದ್ದು, ಅದಕ್ಕೋಸ್ಕರ ಇದನ್ನ ಕೂಡ ಮಾಡ್ತಾ ಇರೋದು. ಇಂಟಿಮೇಷನ್ ಬಂದಿಲ್ಲ ನಮಗೆ ಯಾವಾಗ ರಿಸಲ್ಟ್ ಬರುತ್ತೆ ಅಂತ. ಅಲ್ಲ ಏನ್ ಗುರು, ಒಂದಿನೂ ಇಲ್ಲ, ಆ ಥರ ಇಂಟಿಮೇಟ್ ಮಾಡ್ತಾ ಇದ್ದಾರೆ, ಆ ಥರ ಅನೌನ್ಸ್ಮೆಂಟ್ ನಾವು ಮಾಡ್ತಿದ್ರೆ ನಾರ್ಮಲಿ ಒಂದು ವೀಕ್ ಇಂದನೇ ಒಂಥರ ಹೇಳ್ಬಿಡ್ತಾರೆ, ಒಂದು ವೀಕ್ ಅಥವಾ ಒಂದು 4-5 ದಿನ ಹಿಂದೆ ಹೇಳ್ಬಿಡ್ತಾರೆ ಇವಾಗ ರಿಸಲ್ಟ್ ಬರ್ತಿದೆ ಗುರು, ಕಾಯ್ಕೊಂಡು ಕೂತ್ಕೊಳ್ಳಿ ಅಂತ. ಕಾಯ್ಕೊಂಡು ಕೂತ್ಕೋಬೇಕು. ಬಟ್ ಇವಾಗ ನೋಡಿ ಹೆಂಗ್ ಬಿಟ್ಟಿದ್ದಾರೆ ಅಂತಂದ್ರೆ, ಸಚಿವರು ಅಪ್ಡೇಟ್ನ ಒಂದಿನೂ ಕೂಡ ಇಲ್ಲ, ಸಾಯಂಕಾಲ ಬಿಟ್ಟಿದ್ದಾರೆ ಅಪ್ಡೇಟ್ನ, ಅಂದ್ರೆ ಮಧ್ಯಾಹ್ನ ಬಿಟ್ಟಿದ್ದಾರೆ ಅಪ್ಡೇಟ್ನ. ಒಂದು 24 ಅವರ್ಸ್ ಕೂಡ ಗ್ಯಾಪ್ ಇಲ್ಲ, ಅವಾಗ ರಿಸಲ್ಟ್ ಬಂದ್ಬಿಡುತ್ತೆ ನಿಮಗೆ. ಬೆಳಿಗ್ಗೆನೆ ರಿಸಲ್ಟ್ ಬರೋದ್ರಿಂದ ಆಲ್ರೆಡಿ ವಿಡಿಯೋ ಮಾಡ್ತಾ ಇದ್ದೀನಿ ನಾನು, ಹೆಂಗೆ ರಿಸಲ್ಟ್ನ ಚೆಕ್ ಮಾಡೋದು. ಜೊತೆಗೆ ನಮ್ಮ ಹುಡುಗರಿಗೆಲ್ಲ ಒಂಥರ ಎಕ್ಸ್ಟ್ರಾ ಜೋಶ್ ಬರಬೇಕಲ್ಲ ರಿಸಲ್ಟ್ನ ನೋಡೋದಕ್ಕೆ. ಅಲ್ಲ ಗುರು, ಕೆ ಸಿ ಇ ಟಿ ಮುಗಿದು ಇನ್ನೊಂದು ಸ್ವಲ್ಪ ದಿನವೂ ಕೂಡ ಆಗಿಲ್ಲ, ಸುಧಾರಿಸ್ಕೊಳಕ್ಕೆ ಬಿಟ್ಟಿಲ್ಲ ಹುಡುಗರನ್ನ ಆಲ್ರೆಡಿ, ಇನ್ನೂ ಒಂದು ಹಾಕ್ಬಿಟ್ಟಿದ್ದಾರೆ ರಿಸಲ್ಟ್ ಅಂತ. ಇಲ್ಲಿ ಬಿ ಸಿ ನಾಗೇಶ್ವರು ನಿಮಗೆ ಅಂದರೆ ಸಚಿವರು ನಿಮಗೆ ಎಷ್ಟು ಗಂಟೆಗೆ ಬರುತ್ತೆ ಅಂತ ಹೇಳಿಲ್ಲ, ಬರೀ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದಾರೆ. 11:30 ರಿಸಲ್ಟ್ ಬರುತ್ತಂತೆ, ಅದು ಎಷ್ಟು ಗಂಟೆಗೆ ನಿಮಗೆ ಡಿಲಿವರ್ ಆಗುತ್ತಾ ಅದು ಗೊತ್ತಿಲ್ಲ ನಮಗೆ, ಯಾಕಂದರೆ ಸರ್ವರ್ ಬಿಸಿ ಅದು ಇದು ಎಲ್ಲ ಇರುತ್ತೆ, ಸರ್ವರ್ ಏನೋ ಚೆನ್ನಾಗಿ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಎಸ್ ಎಸ್ ಎಲ್ ಸಿಗೆ ಏನು ಅಷ್ಟೊಂದೇನು ಕ್ವಾಟ್ಲೇ ಆಗಲಿಲ್ಲ, ಸರಿ ಬೇಗನೆ ಸರ್ವರ್ ಎಲ್ಲರಿಗೂ ಸಿಕ್ತು, ಓಪನ್ ಆಯಿತು, ಎಲ್ಲರಿಗೂ ಏನು ಅಷ್ಟೊಂದೇನು ಟ್ರಾಫಿಕ್ ಏನು ಇರಲಿಲ್ಲ ಅಂತ ಕಾಣಿಸುತ್ತೆ. ಟ್ರಾಫಿಕ್ ಇತ್ತು ಬಟ್ ಸರ್ವರ್ ಚೆನ್ನಾಗಿತ್ತು ಅಂತ ಕಾಣಿಸುತ್ತೆ, ಎಲ್ಲರಿಗೂ ಕರೆಕ್ಟಾಗಿ ಡಿಲಿವರ್ ಆಯಿತು. ನಿಮಗೆ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ, ಸೆಕೆಂಡ್ ಪಿ ಒಂದು ಸ್ವಲ್ಪ ಟ್ರಾಫಿಕ್ ಕಮ್ಮಿನೇ ಇರುತ್ತೆ, ಎಸ್ ಎಸ್ ಎಲ್ ಸಿಗಿಂತ ಎಸ್ ಎಸ್ ಎಲ್ ಸಿ ಹುಡುಗರಿಗೆ ಕಂಪೇರ್ ಮಾಡ್ಕೊಂತಂದ್ರೆ ಸ್ವಲ್ಪ ಫಿಲ್ಟರ್ ಆಗೋಗ್ಬಿಟ್ಟಿರ್ತಾರೆ, ಅಲ್ಲಿಂದ ಇಲ್ಲಿಗೆ ಬರಬೇಕಲ್ವಾ. ಸೊ ಇವಾಗ ರಿಸಲ್ಟ್ 11:30 ಬರ್ತಾ ಇದೆ, ನಾಳೆ ಎಲ್ಲಿ ನೋಡಬೇಕು, ಹೆಂಗೆ ನೋಡಬೇಕು ಅಂತಂದ್ರೆ ಸಿಂಪಲ್ ಹುಡುಗರು, ನೀವು ಎಸ್ ಎಸ್ ಎಲ್ ಸಿ ರಿಸಲ್ಟ್ನ ಯಾವ ವೆಬ್ಸೈಟಲ್ಲಿ ನೋಡಿದ್ರೋ ಅಲ್ಲೇ ನೀವು ವಿಸಿಟ್ ಹಾಕಿದ್ರಿ ಅಂತಂದ್ರೆ ಆರಾಮಾಗಿ ಸಿಕ್ಬಿಡುತ್ತೆ. ಫೋನ್ ತಗೊಂಡು ನೀವು ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಅಂತ ಸರ್ಚ್ ಮಾಡಿದ್ರೆ ಅಂತಂದ್ರೆ ಬರುತ್ತೆ ಫಸ್ಟ್ ವೆಬ್ಸೈಟು, ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ನೀವು ನೋಡ್ಬೋದು ಈ ಸಲ 10th ರಿಸಲ್ಟ್ ಅನೌನ್ಸ್ ಆಗಿದೆ ಕೆ ಎಸ್ ಇ ಬಿ ಇಂದ. ಸೊ ಆ ಒಂದು ರಿಸಲ್ಟ್ ಇರ್ತೈತೆ, ಅದ್ರ ಮೇಲ್ಗಡೆ ನಿಮಗೆ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ದು ಆ ರಿಸಲ್ಟ್ ಇರ್ತೈತೆ, ಅದ್ರ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ, ಅಂದ್ರೆ ಇವಾಗಲೇ ಒತ್ಕೊಂಡು ಕೂತ್ಕೊಳಕ್ಕೆ ಹೋಗ್ಬೇಡಿ, ಲಿಂಕ್ನ 11:30 ಆದ್ಮೇಲೆ ಆ ಲಿಂಕ್ನ ಕ್ಲಿಕ್ ಮಾಡಿ ಓಪನ್ ಆಗುತ್ತೆ. ಇವಾಗ ಒತ್ಕೊಂಡು ಕೂತ್ಕೊಂಡ್ರೆ ಸುಮ್ಮನೆ ಅದೇನೋ ಮಾಡೋದಿಲ್ಲ, ಸುಮ್ಮನೆ ಇರುತ್ತೆ, ಮುಚ್ಕೊಂಡು ಕೂತ್ಕೊಳಪ್ಪ ಸ್ವಲ್ಪ ಅಂತ ಹೇಳುತ್ತೆ. 11:00 ರೇಂಜಿಗೆ ಕ್ಲಿಕ್ ಮಾಡಿ ನೋಡಿ, ಓಪನ್ ಆದರೂ ಆಗ್ಬೋದಿಲ್ಲ ಅಂತಂದ್ರೆ 12:00 ಪಕ್ಕ ಓಪನ್ ಆಗುತ್ತೆ. ಸೊ ಕಾನ್ಫಿಡೆನ್ಸ್ ಇದೆ, ಈ ಸಲ ನಮ್ಮ ಸರ್ವರ್ ಎಲ್ಲ ಇಂಪ್ರೂವ್ ಮಾಡಿದ್ದಾರೆ, ಪರವಾಗಿಲ್ಲ. ನಮ್ಮ ಕಾಲದಲ್ಲೆಲ್ಲ ಅವನ ಅಜ್ಜಿ ನೋಡಬೇಕು ಅಂದರೆ 2-2 ಅವರ್ಗಟ್ಟಲೆ ಕಾಯ್ಬೇಕಾಗಿತ್ತು ರಿಸಲ್ಟ್ನ. ಸೊ ಇವಾಗ ಆರಾಮಾಗಿ ನೀವು ಫೋನಲ್ಲೇ ಆರಾಮಾಗಿ ಚಿಲ್ ಆಗಿ ನೋಡ್ಬೋದಲ್ವಾ ಮ್ಯಾಮ್? ಈ ಜಿಜೋಬಿ ರಿಸಲ್ಟ್ನ ಹೆಂಗ್ ಹುಡ್ಕೋದು ಅಂತ ನಾನು ನಿಮಗೆ ಹೇಳ್ಕೊಂಡು ಕೊಡ್ಬೇಕಾ ಮ್ಯಾಮ್? ನೀವೆಲ್ಲ ಚಿಂಟು ಥರ ಆಲ್ರೆಡಿ ಕೋಡಿಂಗ್ ಮಾಡ್ತಾ ಇರ್ತೀರಾ, ವೆಬ್ಸೈಟ್ಗಳನ್ನ ಮಾಡ್ತಿರ್ತೀರಾ, ಈ ರಿಸಲ್ಟ್ನ ನೋಡೋದೆಲ್ಲ ಯಾವ ಮೂಲೆ ಅಲ್ವಾ ಮ್ಯಾಮ್? ಗೊತ್ತಿರುತ್ತೆ, ಎಸ್ ಎಸ್ ಎಲ್ ಸಿ ಹುಡುಗರಿಗೆ ಅಷ್ಟೊಂದು ಗೊತ್ತಿರಲ್ಲ, ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಲಾಸ್ಟ್ ಟೈಮ್ ಸರ್ಚ್ ಮಾಡಿದಾಗ. ಸೊ ಇದಾದ್ರೆ ನಿಮಗೆ ಕೆ ಸಿ ಇ ಟಿ ರಿಸಲ್ಟ್ ಕೂಡ ಈ ವೆಬ್ಸೈಟಲ್ಲಿ ಕೂಡ ಅನೌನ್ಸ್ ಆಗುತ್ತೆ, ಸ್ವಲ್ಪ ಡಿಲೇ ಆಗುತ್ತೆ. ಬಟ್ ರಿಸಲ್ಟ್ನ ನೋಡಬೇಕಾದ್ರೆ ನಾನು ನಮ್ಮ ಹುಡುಗರಿಗೆ ಸ್ವಲ್ಪ ಧೈರ್ಯ ಹೇಳಬೇಕಲ್ವ, ಅದನ್ನೇ ಮರೆತು ಬಿಟ್ಟಿದ್ದೀನಿ. ರಿಸಲ್ಟ್ ನೋಡೋದು ಹೇಳ ಧೈರ್ಯ ಹೇಳಬೇಕಲ್ವ, ಸ್ವಲ್ಪ ಎಲ್ಲರೂ ಪಾಸ್ ಆಗ್ತೀರಾ ಮ್ಯಾಮ್, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ರಿಸಲ್ಟ್ನ ನೋಡ್ಬೇಕಾದ್ರೆ ಕಾಮ್ ಆ್ಯಂಡ್ ಕೂಲಾಗೆ ಓಪನ್ ಮಾಡಿ, ಒಂಥರ ಆ್ಯಪ್ ಮೋರೆ ಹಾಕ್ಕೊಂಡು ಹೆಂಗೆಂಗೋ ಓಪನ್ ಮಾಡೋಕೆ ಹೋಗ್ಬಿಡಿ, ಆಮೇಲೆ ಏನೇನೋ ಆಗಿಬಿಡುತ್ತೆ. ಎಲ್ಲರೂ ಪಾಸ್ ಆಗ್ತೀರಾ ಅಂತಂದರೆ ನಾನು ಸುಮ್ಮನೆ ನಿಮಗೆ ಜೋಶ್ ಹುಟ್ಟಿಸೋಕ್ಕೆ ಒಂಥರ ಗೊತ್ತಾನೆ, ಅದಕ್ಕೋಸ್ಕರ ಹೇಳ್ತಿರೋದು ಏನು ಎಲ್ಲ ಪಾಸ್ ಆಗ್ಬಿಡ್ತೀರಾ ಅಂತ ಹೇಳ್ತಿಲ್ಲ. ಫೇಲ್ ಆಗ್ತೀರಾ, ಬಟ್ ಫೇಲ್ ಆಗೋದೇನು, ಫೇಲ್ ಎಲ್ಲರೂ ಆಗೋಕ್ಕಾಗೋದಿಲ್ಲ ಅಲ್ವಾ? ಫೇಲ್ ಆಗೋರು ಒಂಥರ ನೆಕ್ಸ್ಟ್ ಲೆವೆಲು, ಎಲ್ಲರೂ ಫೇಲ್ ಆಗಲ್ಲ, ಬೇಜಾನ್ ಜನ ಪಾಸ್ ಆಗಿದ್ರೆ ಫೇಲ್ ಆಗೋರು ಒಂಥರ ನೆಕ್ಸ್ಟ್ ಲೆವೆಲ್ ಅಂತ ಅಂದ್ಕೊಳ್ಳಿ. ಕಟ್ಬಿಟ್ಟು ಬರೀರಿ ಅಷ್ಟೇ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಅಂದರೆ ನಿಮ್ಮ ಫೇಲ್ ಆದವ್ರಿಗೆಲ್ಲ ಎಂತ ಅಟ್ಟು ಕೂರಿಸ್ತಿದ್ದೀನಿ ಅಂತಲ್ಲ, ಪಾಸ್ ಆದವ್ರನ್ನೂ ಏನು ಅಟ್ಟು ಕೂರಿಸ್ತಿದ್ದೀನಿ ಅಂತಲ್ಲ, ಕಿತ್ತು ಕೂಡ ಹಾಕೋದಷ್ಟೆಲ್ಲ ಇರುತ್ತೆ ಎಲ್ಲರೂ. ಬಟ್ ಆದ್ರೂ ಫೇಲ್ ಆದರೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಹಂಗೆ ಹಿಂಗೆ ಅಂತೆಲ್ಲ ಏನು ಗುರು ಹಿಂಗಾಗೋಯ್ತು ಜೀವನ ಅಂತೆಲ್ಲ ಯೋಚನೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಕಟ್ಬಿಟ್ಟು ಬರೆದ್ಬಿಟ್ಟು ಪಾಸ್ ಮಾಡಿಬಿಟ್ಟು ಮುಂದೆ ಫಾರ್ವರ್ಡ್ ಆಗಿ ಅಷ್ಟೇನು, ಏನೂ ಮಾಡೋದಕ್ಕಾಗೋದಿಲ್ಲ ಅಷ್ಟೇ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಆಲ್ ದಿ ಬೆಸ್ಟ್ ಎಲ್ಲರಿಗೂ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಮೇಯ್ನಾಗಿ ಎಲ್ಲರೂ ಚಿಲ್ಲಾಗಿರಿ. ಸಿಗೋಣ, ಚೀಸ್ ಗಾಯ್ಸ್, ಬಾಯ್.